ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ನಾವು ಕೆಲವೊಂದು ಪ್ರಶ್ನೆಗಳೋಣ, ಕೆಲವೊಂದು ಪ್ರಶ್ನೆ ನಾವು ತೊಗೊಳ್ಳೋಣ. ಯಾಕೆ ಅಂತೇಳಿದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಕೆಲವೊಂದು ಫಸ್ಟ್ ಪ್ರಶ್ನೆ, ಕೆಲವೊಂದು ಮಾಹಿತಿ ತಮಗೆ ಗೊತ್ತಿರಲಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಮಾಡೋಕೆ ಹೋಗಬೇಡಿ. ಒಂದು ಹೇಳ್ತೀನಿ, ಒಬ್ಬರು ನಮ್ಮ ಕುಂದಾಪುರದಿಂದ, ನಿಮ್ಮ ಉಡುಪಿಯಿಂದ ಒಬ್ಬರು ಕಾಲ್ ಮಾಡಿದರು, ಸರ್ ನಾನು ಕರು ಸಾಕಬೇಕು ಅಂತ ಇದ್ದೀನಿ, ಲಾಭ ಇದೆಯಾ ಅಂತ ಕೇಳಿದ್ರು. ಒಂದು ಹೇಳ್ತೀನಿ ಕೇಳಿ, ನೀವೇನಾದರೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ನಿಮ್ಮ ಹಣಕಾಸಿದ್ದರೆ, ನಿಮಗೆ ಫೈನಾನ್ಷಿಯಲಿ ಏನಾದರೂ ಸಪೋರ್ಟ್ ಇದ್ದರೆ, ನೀವು ಕರುಗಳನ್ನು ಸಾಕೋದು ಭಾಳ ಒಳ್ಳೆಯದು. ಇಲ್ಲ ಅಂದರೆ ತಾವು ಒಂದು ಹೈನುಗಾರಿಕೆನ ಮುಂತೋಗಬೇಕು ಅಂದಾಗ, ಇದನ್ನು ಲಾಭದಾಯಕ ಮಾಡಬೇಕಂದಾಗ, ಮೊದಲನೇದಾಗಿ ಕರು ಸಾಕಣೆ ನಮಗೆ ಕೆಲವೊಂದು ಸಲ ನಷ್ಟಗಳು ಅನುಭವಿಸುತ್ತೆ. ಯಾಕೆ ಅಂದರೆ ಈ ಕರು ಸಾಕಣೆ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಕರು, ಒಳ್ಳೆಯ ಪ್ರಮಾಣದ ಕರು, ಕನಿಷ್ಠ ಪಕ್ಷ ನಿಮ್ಗೆ ತಯಾರಾಗಲಿಕ್ಕೆ ಇವತ್ತು ನಾನು ಟೋಟಲ್ ಕಾಸ್ಟಿಂದ 0 ಇಲ್ಲಿ ತಿಂಗಳು 40,000 ರೂಪಾಯಿ ಬೇಕು. ಒಳ್ಳೆಯ ಕರು 20-25 ನೀವು ಹಾಲು ನೀಡುವಂಥ ಕರು, ಕನಿಷ್ಠ ಪಕ್ಷ 40,000 ಬೇಕು. ಇದು ಅಸೆಟ್ಟೇ, ಇದು ಲಾಭದಾಯಕವೇ. ಆದರೆ ಏನಾಗುತ್ತಂದರೆ, ಮೊದಲನೇದಾಗಿ ಶುರು ಮಾಡೋರು ಕರು ಪಾಲನೆಯಲ್ಲಿ ತೊಡ್ಕೋಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಹೇಳ್ತೀನಿ ಕ್ಲೀನಾಗಿ ಕೇಳ್ಕೊಳ್ಳಿ, ಕರು ಪಾಲನೆಯಿಂದ ನಿಮಗೆ ನಿಮ್ಮ 10 ತೊಗೊಂಡು 10 ಕರು ಬಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಡೈರಿಯಲ್ಲಿ ಲಾಭದಾಯಕವಾಗಿ ನಡೆಯುತ್ತೆ. ಆದರೆ ನಿಮ್ಮ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಾಫಿಟ್ ಕಡಿಮೆ ಆಗ್ತಿರೋದ್ರಿಂದ ಏನಾಗುತ್ತೆ ಅಂದರೆ, ಮುಂದೆ ನೀವು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಇಲ್ಲಿ ಹೈನುಗಾರಿಕೆ ಶುರು ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್, ಮೊದಲನೇ ಸ್ಟೆಪ್ ನೋಡಿ, ನೀವು ಒಂದು ಹಸು ತೊಗೊಂಡ್ರಿ, ಹಸು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರಿ, 3 ಸಾಕಾಣಿಕೆ ಮಾಡಿದ್ರಿ, 3 ಸಾಕಾಣಿಕೆಯಲ್ಲಿ ಕನಿಷ್ಠ ಪಕ್ಷ 10 200 ಅಂತೂ ಯಾವುದೇ ಕಾರಣಕ್ಕೆ ಬಂದೇ ಬರೋದು ಬಿಡಿ. ಡೌಟೇ ಬೇಡ. 200 ಹಾಲು ತೆಗಿಲೇಬೇಕಿಲ್ಲ ಅಂದರೆ ಡೈರಿ ಮಾಡೋದೇ ಪ್ರಯೋಜನ ಇಲ್ಲ. 200 ಹಾಲು ಬರುತ್ತೆ. 200 ಹಾಲನ್ನು ನೀವೇನು ಮಾಡಿದ್ರೆ, ಕನಿಷ್ಠ ಪಕ್ಷ ಎಲ್ಲ ಇದು ಮಾಡಿ, ಖರ್ಚು ವೆಚ್ಚ ಕಳೆದು ತಿಂಗಳಿಗೆ ಕನಿಷ್ಠ ಪಕ್ಷ ಏನಿಲ್ಲ 1 ಅಂದರೆ ನಿಮ್ಗೆ ಸೇವಿಂಗ್ ಆಗುತ್ತೆ. ಯಾವುದೇ ಕಣಕ್ಕಾಗುತ್ತೆ, 1 ಸೇವಿಂಗ್ ಆದರೆ 3 ನೀವು ಮತ್ತೆ 3 ಹಸುಗಳು ತೊಗೊಳ್ಳಿ. 3 ಹಸು ತೊಗೊಂಡು ನೆಕ್ಸ್ಟ್ ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಮತ್ತೆ 3 ಮತ್ತೆ ಆದಾಯದಲ್ಲಿ 6 ಆಗುತ್ತೆ. 6 ಮತ್ತೆ 3 ಹಸು ತೊಗೊಳ್ಳಿ. ಅಲ್ಲಿಗೆ ಏನಾಗುತ್ತದೆ, ನಿಮ್ಮದು ಅಲ್ಲಿ ಆಕಳ ಸಂಖ್ಯೆ 16 ಆಗುತ್ತೆ. 16 ಸಂಖ್ಯೆ ಆದಾಗ ನಿಮಗೇನಾಗುತ್ತದೆ, ಈ 16 ಹಸು ಹಾಲು ಕೊಡ್ತಾ ಇರುತ್ತೆ. ಆಮೇಲೆ ಪ್ಲಸ್ ಮತ್ತೆ 2 ನಿಮ್ಮ ಹಸುಗಳು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ರೈ ಆದಾಗ ನಿಮಗೆ ನಷ್ಟ ಆಗುತ್ತೆ. ನಷ್ಟ ಆಗಿ ಸ್ಟಾರ್ಟ್ ಆದಾಗ ಏನು ಮಾಡ್ತೀರ ಅಂದರೆ, ನೀವು ಈ ಏನು ಮತ್ತೆ ನೀವು 9 ಹಾಲು ತೊಗೊಂಡಿರ್ತೀರ, ಈ 9 ಬರುವಂಥ ಹಾಲಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ರೆ ಕನಿಷ್ಠ ಪಕ್ಷ ಇಲ್ಲಾಂದ್ರೆ 9 ಹಸು ತೊಗೋಬೋದು. ಚಾಲೆಂಜ್ ಮಾಡಿ ಹೇಳ್ತೀನಿ, 9 ಹಸು ತೊಗೋಬೋದು. 9 ಹಸು ಇಲ್ಲ, 8 ಹಸು ತೊಗೊಂಡ್ರು ನೀವು ಗೊಬ್ಬರ ಪ್ರಮಾಣ ಅದು ಮಾಡಿದ್ರೆ 10 ಹಸು ನಿಮಗೆ ಕನಿಷ್ಠ ಪಕ್ಷ 100% ಬರುತ್ತೆ. 10 ಹಸು ನೀವು ಸಾಕೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ನಿಮ್ಮದು 5 ಹಸು ಇದೆಯಲ್ಲ, 5 ಹಸುಗಳು ನಿಮ್ಮ ಈ ಏನು ನಿಮ್ಮ ಪೀರಿಯಡ್ ಇದೆ, ಗಬ್ಬಾಗಿರುವಂಥ 2 ನಿಮಗೆ ಅದು ಮೇಂಟೆನೆನ್ಸ್ ಏನಿದೆ, ಆ 20 ಹಸುವಲ್ಲಿ 5 ಹಸುಗಳು ಅದು ಮೇಂಟೆನೆನ್ಸ್ ತೆಗೆದುಬಿಡುತ್ತೆ. ನಿಮಗೆ ಲಾಸ್ ಆಗೋಲ್ಲ. ಒಂದು ಎರಡು ತಿಂಗಳು ಅಲ್ಲಿ ಉಳಿತಾಯ ಆಗಿಲ್ಲ ಅಂದರೂ ನಿಮ್ಮ ಕೈಯಿಂದ ಹೋಗಲ್ಲ. ಯಾಕಂದರೆ ಈ 5 ಹಸುಗಳಿದಾವಲ್ಲ, ನಿಮ್ಮ 15 ಹಸುಗಳು ಮೇಂಟೈನ್ ಮಾಡ್ತಾ ಇರುತ್ತೆ. ಆಮೇಲೆ 20 ಹಸು ಇರೋದ್ರಿಂದ ನಿಮಗೇನಂದರೆ, ಗೊಬ್ಬರದ ಪ್ರಮಾಣ ನೀವು ಅತಿ ಹೆಚ್ಚು ಮೇವು ಅದೇ ಹೇಳ್ಕೊಳ್ಳಿ, ಇನ್ನೂ ಹೇಳ್ತಿದ್ದೀನಿ, ಅತಿ ಹೆಚ್ಚು ಮೇವು ಬೆಳ್ಕೊಳ್ಳಿ. ಮೇವು ಜಾಸ್ತಿ ಬೆಳ್ಕೊಳ್ಳೋದ್ರಿಂದ ಗಬ್ಬ ಇರೋಂಥ ಹಸುಗಳಿಗೆ ಹಾಕ್ತೀರ, ಅದಕ್ಕೆ ಹಾಕ್ತೀರ, ಗೊಬ್ಬರದ ಪ್ರಮಾಣ ಬೆಳೀತಾ ಹೋಗುತ್ತೆ. ಗೊಬ್ಬರದ ಪ್ರಮಾಣ ಬೆಳೀತಾ ಇದ್ದರೆ ನಿಮಗೆ ಲಾಸ್ ಯಾವುದೇ ಕಾರಣಕ್ಕೂ ಆಗ್ತಾ ಇರಲ್ಲ. ಗೊಬ್ಬರದಲ್ಲಿ ಹಾಲಲ್ಲಿ ಎಲ್ಲ ಥರದ್ದು ಆದಾಯ ಬರೋ ಸ್ಟಾರ್ಟ್ ಆಗುತ್ತೆ. 20 ಹಸು ನೀವು ಮಾಡಿಕೊಂಡಾಗ ನಾನು ಹೇಳ್ತೀನಿ, ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಡೌಟೇ ಬೇಡ. ಇಲ್ಲಿ ಅಂದರೆ ನೀವು ಮೊದಲನೇ, ಆಮೇಲೆ 20 ಹಸು ಆದ ನಂತರ ಏನು ಮಾಡ್ತೀರಾ ಅಂದರೆ, ಅಲ್ಲಿಂದ ಕರುಗಳ ಸಾಕಕ್ಕೆ ಸ್ಟಾರ್ಟ್ ಮಾಡ್ತೀರ. ಕರುಗಳು ಯಾವ ರೀತಿ ಸಾಕ್ತೀವಿ ಅಂದರೆ ನೋಡಿ, ಕನಿಷ್ಠ ಪಕ್ಷ 20 ಹಾಲು ಕೊಟ್ಟಿರೋ ಹಸು 2 ಹಸು ಇದ್ದರೆ ಪ್ರತಿದಿನ 40 ಹಾಲಾಯಿತು. 40 ಹಾಲಂದರೆ 3 ಒಂದು ಕರುವಿಗೆ ಅಂದರೆ, ಇದು ಬರೀ ಜಸ್ಟ್ ನಿಮಗೆ ಹಿಂಡಿ ಖರ್ಚು ಮಾತ್ರ, ನಿಮ್ಮ ಮೇವು ಇಲ್ಲಿರುತ್ತೆ. ಈ 2 ಹಸು ಜಸ್ಟ್ ನಿಮಗೆ ಲಾಭದಾಯಕ ಅಲ್ಲ, ಆದರೆ ಈ ಕರುಗಳಿಗೆ ಬೆಳೆಸತ್ತೆ 2 ಹಸು. ಇಲ್ಲಿ ನಿಮಗೇನಾಗುತ್ತೆ, 40 ಹಾಲು ಬರೋದ್ರಿಂದ 30 ಹೆಚ್ಚು ಕಡಿಮೆ ಇಲ್ಲ ಅಂದರೂ 10 ಹಸುಗೆ 2 ಹಸು ಮೇಂಟೈನ್ ಮಾಡ್ಬಿಡುತ್ತೆ. ಯಾಕಂದರೆ ಹಾಲಿನ ಪ್ರಮಾಣ ನಿಮಗೆ ಖರ್ಚು ಎಷ್ಟಾಗುತ್ತೆ ಕರು ಪಾಲನೆಗೆ ಅಂದರೆ, ಕನಿಷ್ಠ ಪಕ್ಷ ನೀವು 10 ಹಿಂಡಿ ಹಾಕ್ತಿರಲ್ಲ, ಪ್ರತಿ ತಿಂಗಳು ಕನಿಷ್ಠ ಪಕ್ಷ ನೀವು 10 ಪ್ರತಿದಿನ ಅಂದರೆ, 20 ಪ್ರತಿದಿನ ಅಂದರೆ ತಿಂಗಳಿಗೆ ಲೆಕ್ಕ ನಿಮಗೆ ಎಷ್ಟಾಯಿತು ಕನಿಷ್ಠ ಪಕ್ಷ ಅಲ್ಲ ಅಂದರು 6 ಹೆಚ್ಚು ಕಡಿಮೆ ನಿಮಗೆ ಒಂದು ಹಸುಗೆ ಒಂದು ಕರು 2 ಹಾಲು ಕೊಡೋದ್ರಿಂದ ಎಷ್ಟಾಗುತ್ತೆ, 2 ಕರುಗೆ ನಿಮಗೆ 120 ರೂಪಾಯಿ ಖರ್ಚು ಬರುತ್ತೆ. ಕಾಂತಾ, ಮೇನೆ ತುಮಾರಾ ಫೋನ್ ಚೆಕ್ ಕಿಯಾ.
ನಿಮಗೆ 120 ರೂಪಾಯಿ ಖರ್ಚು ಬರುತ್ತೆ. 120 ರೂಪಾಯಿ ಖರ್ಚು ನೀವು ಹಾಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ, ಈ ನಿಮ್ಮ ಹಿಂಡಿ ಕೊಡ್ತೀರಲ್ಲ 10 ಕೆಜಿ ಹಿಂಡಿ ಏನು ಕೊಡ್ತಿದ್ದೀರಾ, ಈ 10 ಕೆಜಿ ಪ್ಲಸ್ 10 ಕೆಜಿ ಎರಡು ಹಸು ಅಲ್ವಾ, 20 ಕೆಜಿ, 20 ಕೆಜಿ ಅಂದರೆ 30 ರೂಪಾಯಿ ಅಂದರೆ 20 ಕೆಜಿಗಷ್ಟು 3 × 6 600 ರೂಪಾಯಿ ಆಯಿತು. ಪ್ರತಿದಿನ 600 ರೂಪಾಯಿ ಬಿತ್ತು, 1800 ರೂಪಾಯಿ ಅಲ್ಲಿಗೆ 18 ಸಾವಿರ ರೂಪಾಯಲ್ಲಿ 18 ಸಾವಿರ ಪ್ಲಸ್ 18 ಸಾವಿರ ಎರಡರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ 18 ಸಾವಿರ 36 ಸಾವಿರ ರೂಪಾಯಿ 10 ಹಸು ರೆಡಿ ಆಗ್ತವೆ, 10 ಕರುಗಳು ರೆಡಿ ಆಗ್ತವೆ. ಕೇಳಿ ಪೂರ್ತಿ ನಿಮ್ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಅರ್ಧ ಬರ್ದ ನೋಡಿದ್ರೆ ಗೊತ್ತಾಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಈ 2 ಹಸು ನಿಮಗೆ ಮೇಂಟೈನ್ ಮಾಡ್ತಾ ಇರತ್ತಲ್ಲ, ಈ 20 ಹಸು ಪ್ಲಸ್ ಇದು 10 ಕರು, ಈ ಹಾಲಿನ ಲೊಕ್ಟೇಷನ್ ನಡೀತಾ ಹೋಗುತ್ತೆ. 2 ಹಸು ಮಾತ್ರ ಏನು ಮಾಡ್ತೀರಾ ಅಂದರೆ ಈ ಕರುಗಳ ಪಾಲನೆಗೆ ಅಂತ ಇಟ್ಟಿರ್ತೀರ, ನಿಮಗೆ 2 ತಿಂಗಳು ಹಾಲು ಕುಡಿಸಿದ್ರು 36 ಸಾವಿರ ರೂಪಾಯಿ ಆಯಿತು. ನಿಮಗೆ ಖರ್ಚಾಗಿರೋ ಬರೀ ಹಿಂಡಿ ಪ್ರಮಾಣ ಅಲ್ವಾ, 36 ಸಾವಿರ ರೂಪಾಯಿ ಗೊಬ್ಬರದ ಪ್ರಮಾಣದಲ್ಲಿ ನಿಮ್ಗೆ 10 ಹೆಚ್ಚು 10 ಕರು ರೆಡಿ ಆಗಿಬಿಡ್ತವೆ. ಕೇಳಿ ಬಹಳ ಸಿಸ್ಟಮೆಟಿಕಾಗಿ ಮಾಡಿ, ಯಾವುದೇ ಕಾರಣಕ್ಕೂ ನಷ್ಟ ಅನ್ನೋದಾಗಲ್ಲ. ನೀವು ನಾನು ಹೇಳ್ತೀನಿ, ಯಾರಿಗಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಲ್ ಮಾಡಿ ಎಲ್ಲ ವಿಷಯಗಳು. ಈಗ ನಾನು ನಿಮಗೆ ಹೇಳಿರೋ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಹೇಳಿ ಸರ್ ನೀವು ಹೇಳ್ತಾರೆ ತಪ್ಪು ಅಂತ. 2 ಹಸು ನೀವು ನೆಕ್ಸ್ಟ್ ಲಾಭದಾಯಕವಾಗಿ ಯಾವಾಗ ಹೋಗ್ತೀರೋ ನೀವು 2 ಹಸುನ ಸಪ್ರೇಟ್ ಕಟ್ಟಿ, ಯಾಕೆ ಅಂದರೆ ಇಲ್ಲಿ ಬರುವಂಥ 40 ಲೀಟ್ರ್ ಹಾಲಿದೆಯಲ್ಲ, ಈ 40 ಲೀಟ್ರ್ ಹಾಲು ನಿಮಗೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ 10 ಕರುಗಳು ಸಾಗುತ್ತೆ. 10 ಕರುಗಳು ನಿಮ್ಮಲ್ಲಿ 10 ತಿಂಗಳು ನಿಂತ್ಕೊಂಡ್ಬಿಡ್ತು ಅಂದರೆ 10 ತಿಂಗಳಲ್ಲಿ ಕನಿಷ್ಠ ಪಕ್ಷ ಇಲ್ಲ ಅಂದರೆ 300 ಕೆಜಿ 200 ಅಥವಾ 300 ಕೆಜಿ ನಿಮ್ಮಲ್ಲಿ ಹಸುಗಳಾಗ್ತವೆ, ಆ ವೇಟಿನ ಹಸುಗಳಾಗ್ತವೆ. ಆಮೇಲೆ ಈ 10 ಹಸು ಇರ್ತಾವಲ್ಲ, ನೀವು ಖರ್ಚು ನೀವು ಹಿಂಡಿಯಲ್ಲಿ ಹಾಕ್ತೀರ 36 ಸಾವಿರ ರೂಪಾಯಿ, 36 ಸಾವಿರದಲ್ಲಿ ಹೆಚ್ಚು ಕಡಿಮೆ 20-25 ಸಾವಿರ ರೂಪಾಯಿ ಇದು ನಿಮ್ಮ ಗೊಬ್ಬರದಲ್ಲಿ ತೆಗೆದುಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಕರು ಸಾಕಣೆ ಮಾಡಬೇಕು ಅಂದರೆ ನೀವು ಫಸ್ಟು ನೀವು 20 ಹಸು ನಂತರ ಕರುಣೆ ಸಾಕಣೆ ಮಾಡಬೇಕು, ಆವಾಗ ನಿಮಗೆ ಲಾಭದಾಯಕವಾಗಿರುತ್ತೆ. ಈಗ ಮೊದಲನೇದಾಗಿ ಇನಿಷಿಯಲ್ ಪೀರಿಯಡಲ್ಲಿ ನೀವು ಕರು ಸಾಕ್ತೀನಿ ಅಂದಾಗ ಕರುಗಳು ನಿಮಗೆ ಭಾರ ಉಂಟು ಮಾಡ್ತವೆ, ಆಮೇಲೆ ಮುಂದೆ ಡೈರಿಯನ್ನು ಸಕ್ಸಸ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಇದನ್ನು ಎಷ್ಟು ಜನ ಶೇರ್ ಮಾಡ್ತೀರಿ ಗೊತ್ತಾಗುತ್ತೆ. ನೋಡಿ ನಾನು ಹೇಳ್ತಾ ಇದ್ದೀನಿ, ನಾನು ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಇದನ್ನು ಫಾಲೋ ಮಾಡಿ. ಆಮೇಲೆ ನನ್ನ ದಯವಿಟ್ಟು ನಾನು ಹೇಳ್ತೀನಿ, ನನಗೆ ಯಾವ ಸ್ವಾರ್ಥ ಅಲ್ಲ, ಎಷ್ಟು ಆದಾಗ ಅಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಇದನ್ನು ಶೇರ್ ಮಾಡಿ. ಭಾಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಆಸರೆ ಆಗೋಣ. ನೀವು ಬನ್ನಿ, ನಾನು ಶಿವಮೊಗ್ಗದಲ್ಲಿ ಸಿಗಿ, ನಾನು ಯಾವ ರೀತಿ ಮನುಷ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಬಂದು ಒಂದ್ಸಲ ಸಿಗಿ, ಮಾತಾಡೋಣ, ಎಲ್ಲ ರೀತಿಯಿಂದ ಮನೆಗೆ ಬರ್ರಿ, ಆಫೀಸಿಗೆ ಬರ್ರಿ, ಎಲ್ಲಾದರೂ ಒಂದು ಒಬ್ಬರಿಗೆ ಸಹಾಯ ಮಾಡಿ ಒಂದು ಸ್ವಾವಲಂಬಿಯ ಥರ ಜೀವನ ಮಾಡೋಕ್ಕೆ ಪ್ರಯತ್ನ ಪಟ್ಟು ಸೊಸೈಟಿಯಲ್ಲಿ ಐ ಆಮ್ ಆಲ್ಸೋ ರೆಸ್ಪೆಕ್ಟೆಡ್ ಪರ್ಸನ್ ಅನ್ಬೇಕು ಅವರು. ಆ ರೀತಿಯಾಗಿ ಜೀವನ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡೋಣ. ರೈತರು ಯಾವತ್ತೂ ಮಾಡಿದ್ದನ್ನು ಮರೆಯಲ್ಲ, ಒಳ್ಳೇದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾರು ಮರಿಬೋದು, ಪೊಲಿಟಿಷಿಯನ್ ಮರಿಬೋದು, ರಾಜಕಾರಣಿ ಮರಿಬೋದು, ಅಧಿಕಾರಿಗಳನ್ನ ಮರಿಬೋದು. ಇವತ್ತು ಯಾವುದೇ ಅಧಿಕಾರಿನ ತೃಪ್ತಿಪಡಿಸೋಕ್ಕಾಗಲ್ಲ, ಯಾವುದೇ ಅಧಿಕಾರಿಗೆ ತೃಪ್ತಿ ಮಾಡಿ ಯಾವುದೇ ರಾಜಕಾರಣಿಗೆ ತೃಪ್ತಿಪಡಿಸೋಕ್ಕಾಗಲ್ಲ. ಆದರೆ ನಮ್ಮಲ್ಲಾಗುವಂಥದ್ದು ಗೊತ್ತಾ, ಈ ರೈತರಿದಾರಲ್ಲ ಸಣ್ಣ ಪ್ರಮಾಣದ ರೈತರು, ಇವತ್ತು ಬಹಳ ಕಷ್ಟದಲ್ಲಿ ಬದುಕ್ತಿದಾರಲ್ಲ, ಅಂಥವರಿಗೆ ಒಂದು ಆಸೆ ಮಾಡೋಣ. ದಯವಿಟ್ಟು ಯಾರು ಇದು ಬಹಳಷ್ಟು ಜನ ಶೇರ್ ಮಾಡಿ ಲೈಕ್ ಮಾಡ್ತಿರೋ, ನನಗೆ ಉಪಕಾರ ಅಲ್ಲ, ಸಮಾಜಕ್ಕೊಂದು ಸೇವೆ ಮಾಡೋದಾಗತ್ತೆ ಅಂತ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಾಮೆಂಟ್ ದಯವಿಟ್ಟು ಮಾಡಿ. ಯಾರ್ಯಾರು ನೋಡ್ತಿದ್ದೀರೋ, ಇಷ್ಟು ಜನ ಎಷ್ಟು ಜನ ನನ್ನ ವಿಡಿಯೋ ನೋಡ್ತಿದ್ದಾರೆ, ಇವತ್ತು ನಾನು ಒಂದೂವರೆ ತಿಂಗಳಲ್ಲಿ ಈ ರೀತಿ ಬೆಳೆದಿದ್ದೇನಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ದುಡ್ಡಲ್ಲಿ ದುಡ್ದಿದ್ದೆ, ದುಡ್ಡು ಬೇಕಾದ್ರೆ ತುಳಿದಿದೆ, ಅದು ಈ ಪ್ರೀತಿ ಗಳ್ತಿದ್ದೇನಲ್ಲ, ಈ 1 ತಿಂಗಳಲ್ಲಿ ಪ್ರೀತಿ ಬೆಲೆ ದುಡ್ಡಕ್ಕಿಂತಲೂ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಕಾಣ್ತಾರೆ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಎಲ್ಲಾದರೂ ಶೇರ್ ಮಾಡಿ, 4 ಜನಕ್ಕೆ ಮಾಹಿತಿ ಆಗಲಿ. ಆಮೇಲೆ ಇದರಿಂದ ನೀವು ಏನು ಕಳ್ಕೊಳ್ಳೋವಂಥದ್ದೇನಿಲ್ಲ, ಮಾಹಿತಿ ಹಂಚಿದ್ರೆ ನಮಗೆ ಅದರಿಂದ ಪ್ರೀತಿ ಸಿಗುತ್ತೆ, ಅದರಿಂದ ನಮಗೆ ದೇವರು ಎಲ್ಲಾದರೂ ಒಂದು ಒಳ್ಳೇದು ಮಾಡ್ತಾನೆ. ದಯವಿಟ್ಟು ನಮಸ್ಕಾರ.